ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಯಶುರಾಜ್. ಇದೀಗ ವಾರ್ತೆಗಳ ವಿವರ. ಶವವನ್ನು ಸಾಗಿಸದಿದ್ದಕ್ಕೆ ವ್ಯಕ್ತಿಯೋರ್ವನ ಮೇಲೆ ಗುಬ್ಬಿ ಪೊಲೀಸರು 100 ರೂಪಾಯಿ ಫೈನ್ ಹಾಕಿದ್ದಲ್ಲದೆ 7,000 ರೂಪಾಯಿ ಫೋನ್ ಪೇ ಮಾಡಿಸಿಕೊಂಡು ಬೆದರಿಸಿರುವಂತಹ ಘಟನೆ ನಡೆದಿದೆ. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಬನಿ. ಗುಬ್ಬಿಯ ಹೆಮ್ಮೆಶ್ ಪಟ್ಟಣ ಬಳಿ ಗುರುವಾರ ಬೆಳಿಗ್ಗೆ 10 ಗಂಟೆ ಸಮಯದಲ್ಲಿ ಅಪಘಾತವಾಗಿ ಬೈಕ್ ಸವಾರ ಮೃತಪಟ್ಟ ಹಿನ್ನೆಲೆ ಬೆಂಗಳೂರಿನಿಂದ ಲಿಂಗದಹಳ್ಳಿ ಗ್ರಾಮಕ್ಕೆ ವಾಪಸ್ಸು ಹೋಗುತ್ತಿದ್ದ ತರಕಾರಿ ಸಾಗಿಸುವ ಮ್ಯಾಕ್ಸಿ ಕ್ಯಾಬ್ ಚಾಲಕ ಶಕೀಲನ್ನು ತಡೆದು ಶವವನ್ನು ಸಾಗಿಸುವಂತೆ ಗುಬ್ಬಿ PSI ಜ್ಞಾನಮೂರ್ತಿ ತಾಕೀತು ಮಾಡಿದ ಹಿನ್ನೆಲೆ ಚಾಲಕ ಶಕೀಲ್ ಅವರು ಜೀವನ್ ಮರಣದ ಮಧ್ಯೆ ಹೋರಾಡುತ್ತಿದ್ದರೆ ನಾನು ಕರೆದುಕೊಂಡು ಹೋಗುತ್ತಿದ್ದೆ, ಆದರೆ ಶವವನ್ನು ನಾನು ಸಾಗಿಸಲಾರೆ ಎಂದಿದ್ದಾರೆ. ತರೀಕೆರೆ ತಾಲೂಕು ಲಿಂಗದಹಳ್ಳಿ. ಅನ್ಲೋಡ್ ಮಾಡಿ ತರಕಾರಿ ಗಾಡಿ ಸರ್, ನಾವು ಎಲ್ಲ ಅನ್ಲೋಡ್ ಮಾಡಿ ಆ ಕಡೆಯಿಂದ ಬರ್ಬೇಕಾದ್ರೆ ಪೊಲೀಸ್ನ ಕೈ ಹೊಡೆದು ಡೆಡ್ ಬಾಡಿ ಹಾಕು ಅಂತ ಹೇಳಿದ್ದಾರೆ ನಮ್ಮ ಡ್ರೈವರಿಗೆ. ಅವರು ಡೆಡ್ ಬಾಡಿ ಹಾಕಲ್ಲ ಸರ್ ಅಂತೇಳಿ ಬಂದಿದ್ದಾರೆ ಇಲ್ಲಿ. ಇಲ್ಲಿ ಬಂದು ಕೈ ಹೊಡೆದಿದ್ದಾರೆ ASI ಅವರು. ಗಾಡಿ ಇಲ್ಲಿ ಜುಲ್ಮೆಯಿಂದ ಗಾಡಿ ಟೇಷನ್ಗೆ ಹೊಡೆದಿದ್ದಾರೆ ಸರ್ ಇಲ್ಲಿ. ಆಮೇಲೆ ಬಂದು ಗೂಗಲ್ ಪೇ ಮಾಡಿಸ್ಕೊಂಡಿದ್ದಾರೆ ರಾತ್ರಿ 8 ಗಂಟೆಗೆ, ನೆನ್ನೆ 7:30 ಗೂಗಲ್ ಪೇ ಮಾಡಿಸ್ಕೊಂಡಿದ್ದಾರೆ 7,000. ಆಮೇಲೆ ಹಾಕ್ಸ್ಕೊಂಡ್ರು, 10 ಗಂಟೆ ಆದರೂ ಗಾಡಿ ಬಿಟ್ಟಿಲ್ಲ ಅವರು ನೆನ್ನೆ. ಆಮೇಲೆ ನಾವು ಅಲ್ಲಿಂದ ಮತ್ತೆ ಬಂದ್ವಿ ಲಿಂಗದಹಳ್ಳಿಯಿಂದ, ಗಾಡಿ ಬಿಟ್ಟಿಲ್ಲ ಅಂತೇಳಿ. ಆಮೇಲೆ ರಾತ್ರಿ ಆಗಿ ಗಾಡಿ ತೊಗೊಂಡಪ್ಪ ಅಂತ ಹೇಳಿದ್ರಂತೆ. ರಾತ್ರಿ ಹೇಳಿರಲ್ಲ, 11:00 ನಾ ಬೇಡಪ್ಪ ಗಾಡಿ ಹಾಕ್ತಂತೆ ಇಲ್ಲೇ ಇರಲಿ ಗಾಡಿ, ಈಗ ಗೂಗಲ್ ಪೇ ದುಡ್ಡೆಲ್ಲ ಹಾಕ್ಸ್ಕೊಂಡಿದ್ದಾರಲ್ಲ, ನ್ಯಾಯ ಬೇಕು ನಿಮಗೆ ಅಂತೇಳಿ ಗಾಡಿ ಇಲ್ಲೇ ನಿಲ್ಲಿಸಿದ್ವಿ ಸರ್. ಅಲ್ಲ, ಫೈನ್ ಏನಾರು ಕಟ್ಟಿದಿರಾ? ಫೈನ್ 7,000 ಹಾಕ್ಸಿದ್ರು ಸರ್. ಅಲ್ಲ, ಅದು 7,000 ಫೈನಾ ಏನು? ಫೈನ್ ಅಲ್ಲ ಸರ್, ಗೂಗಲ್ ಪೇ. ಗೂಗಲ್ ಪೇ ಫೈನ್ 100 ರೂಪಾಯಿ ಫೈನು. 7,000 ದುಡ್ಡು ಇಸ್ಕೊಂಡಿದ್ದಾರೆ ಸರ್ ಅಕೌಂಟ್. 7,000 ಹಾಕ್ಸ್ಕೊಂಡು 100 ರೂಪಾಯಿ ಫೈನ್ ಸ್ಲಿಪ್ ಕೊಟ್ಟೆ ಸರ್. ಯಾರಿಗೆ ಹಾಕಿರಿ ಅಕೌಂಟ್ಗೆ? ಇದೆ ಸರ್, ಎಲ್ಲ ಗೂಗಲ್ ಪೇ ನಂಬರ್ ಇದೆ. ಅವರು ಡ್ರೈವರ್ ಗಾಡಿ ಡ್ರೈವರ್ ನಮ್ಮ ಗಾಡಿ ನಂಬರ್. ಯಾರು ಹಾಕಕ್ಕೆ ಹೇಳಿದ್ದಾರೆ ಸರ್? ಅಮ್ಮ ಹಾಕಕ್ಕೆ ಹೇಳಿದ್ದವರು ಹೇಳಿದ್ರು. ಮತ್ತೆ ಈಗ ಏನಾದರೂ ಅದು FIR ಏನಾರು ಆಗಿದೆಯಾ? ಏನು ಆಗಿಲ್ಲ ಸರ್, ಗಾಡಿ ಬಂದು ಇಲ್ಲೇ ನಿಲ್ಸ್ಕೊಂಡಿದ್ದಾರೆ ಸರ್. ಗಾಡಿ ಗಾಡಿ ಅಮೌಂಟ್ ಪಟ್ಟಿ ಕಾಸೆಲ್ಲ ರೈತರು ಪಟ್ಟಿ ಕಾಸು ಇತ್ತು, ಅದರಲ್ಲಿ ಪಟ್ಟಿ ಕಾಸು ಇದೆ ಕಾಸಿಗೆ. ಮತ್ತೆ ಇವತ್ತು ಬೆಳಿಗ್ಗೆ 10 ಗಂಟೆ ಬಂದಿವ ಇವತ್ತು ಸರ್. ನಿನ್ನೆ ನಮ್ಮದು ಮೊನ್ನೆ ನೈಟು ನಮ್ಮ ಗಾಡಿ ಬೆಂಗಳೂರಿಗೆ ಲೋಡಿಗೆ ಅನ್ಲೋಡಿಗೋಸ್ಕರ ಬಂದಿದ್ದ ಗಾಡಿ ಅನ್ಲೋಡ್ ಮಾಡ್ಕೊಂಡು ರಿಟರ್ನ್ ತಿರುಗಿ ವಾಪಸ್ ಬರಬೇಕಾದ್ರೆ ಬೆಳಗಿನ ಜಾವ ಗುಬ್ಬಿ ಹತ್ರ ಒಂದು ಆಕ್ಸಿಡೆಂಟ್ ಆಗಿ ಒಂದು ಮೃತ ಆಗಿತ್ತು ಸರ್. ಅದನ್ನು ಬಾಡಿನ SI ಅವರು ಬಾಡಿನ ಹಾಕ್ಕೊಂಡು ಹೋಗಿ ಅಂತ ಹೇಳಿದ್ರು ಡ್ರೈವರಿಗೆ. ಅವ್ನು ನಿದ್ದೆ ಇದ್ದಿದ್ದ ಕಾರಣ ಸರ್ ನನಗೆ ಆಗಲ್ಲ ಅಂತ ಹೇಳ್ದ. ಅದಕ್ಕೆ ಸಬ್ ಇನ್ಸ್ಪೆಕ್ಟರ್ ಏನು ಮಾಡಿದ್ರು, ಅವರ ಸಿಬ್ಬಂದಿಗಳಿಗೆ ಫೋನ್ ಮಾಡಿ ಅದೊಂದು ಗಾಡಿ ಬರ್ತಾ ಇದೆ ಆ ಗಾಡಿನ ಸೀಜ್ ಮಾಡುವಂತ ಹೇಳಿದ್ದಾರೆ ಸರ್. ಸ್ಟೇಷನ್ ಹತ್ರ ಗಾಡಿ ಮುಂದೆ ಬಂದಿದ್ದೆ, 5-6 ಪೊಲೀಸರು ಸೇರಿ ಆ ಗಾಡಿನ ಸೀಜ್ ಮಾಡಿ 15,000 ಅಮೌಂಟ್ ಕೇಳಿದ್ದಾರೆ ಸರ್. ಇವನು ಅಷ್ಟು ಆಗಲ್ಲ ಅಂತೇಳಿ ಕೊನೆಗೆ ಇವ್ರು ಗಾಡಿ ಬಿಟ್ಟೇ ಇಲ್ಲ ಸರ್ ರಾತ್ರಿ ಆದರೂ ಸಹಿತ. ಅವ್ನಿಗೆ ಊಟ ಇಲ್ಲದಕ್ಕೆ ಕೊನೆಗೆ ಏನು ಮಾಡಿದ್ದಾನೆ, ಅವ್ರದ್ದು ಟಾರ್ಚರ್ ತಡೆಯೋಕ್ಕಾಗ್ದಲ್ಲೇ 7,000 ಪೊಲೀಸವರ ಪರ್ಸ್ನಲ್ ಅಕೌಂಟಿಗೆ ಗೂಗಲ್ ಪೇ ಮಾಡಿದ್ದಾನೆ ಸರ್. 7,000 ಗೂಗಲ್ ಪೇ ಮಾಡಿದ್ರು ಸಹಿತ ಇವರು ಗಾಡಿ ಬಿಟ್ಟಿಲ್ಲ ಸರ್, ಅವ್ನಿಗೆ ಗಾಡಿ ಕೊಟ್ಟಿಲ್ಲ. ಆಮೇಲೆ ನಾವು ಫೋನ್ ಮಾಡಿದ್ವಿ ಸರ್ ಡ್ರೈವರಿಗೆ, ಸ್ವಿಚ್ ಆಫ್ ಡ್ರೈವರ್ ಹೋಗ್ಬಿಟ್ಟು ಪೊಲೀಸವರಿಗೆ ಅಟ್ಲೀಸ್ಟ್ ಚಾರ್ಜರ್ ಕೊಡ್ರಿ ಅಂತ ಕೇಳಿದ್ರು ಸಹಿತ ಅವನಿಗೆ ಕೊಟ್ಟಿಲ್ಲ. ಆವಾಗ ನಾವು ಗಾಡಿ ರಿಟರ್ನ್ ಬರಬೇಕಾದ್ರೆ ಅದರಲ್ಲಿ ಅಮೌಂಟ್ ಇರುತ್ತೆ ಸರ್. ಅದು ಗಾಬರಿಯಲ್ಲಿ ನಾವು ಎಲ್ಲರೂ ರಾತ್ರಿ 12 ಗಂಟೆಗೆ ಸ್ಟೇಷನ್ ಹತ್ರ ಬಂದ್ವಿ. ಸ್ಟೇಷನಿಗೆ ಬಂದು ನಿನ್ನೆಯಿಂದನೂ ಸಬ್ ಇನ್ಸ್ಪೆಕ್ಟ್ರಿಗೆ ನಾವು ಎಷ್ಟು ಕಾಲ್ ಮಾಡಿದ್ರು ಒಂದು ಕಾಲಿಗೂ ಸಹಿತ ನಮಗೆ ರೆಸ್ಪಾನ್ಸ್ ಯಾರೂ ಕೊಟ್ಟಿಲ್ಲ ನಮಗೆ. ಆ ಕಾರಣಕ್ಕೆ ನಾವು ಇಲ್ಲಿ ಕುತ್ಕೊಂಡ್ಬಿಟ್ಟು ಬೆಳಗ್ಗೆ ಅವರು ಒಂದು 10 ಗಂಟೆಗೆ ಬಂದರು ಸರ್. ಕಮ್ಮಿ ಅಂತೇಳಿದ್ರು ನಾವು ಒಂದು 12 ಗಂಟೆ ಟೈಮು ಸ್ಟೇಷನ್ ಮುಂದೆನೇ ಕಾದಿದ್ದೀವಿ. 10 ಗಂಟೆಗೆ ಬಂದಾಗ ಸರ್ ಏನಾಗಿದೆ, ಏನು ಕೇಸು, ಏನಕ್ಕೆ ಹಿಂಗೆ ಅಮೌಂಟ್ ಹಾಕಿಸ್ಕೊಂಡಿದ್ದೀರಾ ಅಂತ ಕೇಳಿದ್ದಕ್ಕೆ, ನೋಡಪ್ಪ ನೀನು ಜಾಸ್ತಿ ಅಲ್ಲ, ನೀನು ಮಾತಾಡಿದ್ರೆ ನಮಗೆ ನಿನ್ನ ಗಾಡಿಯಲ್ಲಿ ನಾವು ಎಣ್ಣೆ ಅಂದರೆ ಡ್ರಿಂಕ್ಸ್ನ ಇಟ್ಟುಬಿಟ್ಟು ನಿನ್ನ ಮೇಲೆ ಉಲ್ಟಾ ಕೇಸ್ ಮಾಡ್ತೀವಿ, ಇದೆಲ್ಲ ಏನು ಮಾತಾಡಬೇಡ, ನೀನು ನಿಂದು ಏನಿದೆ ಕೋರ್ಟಿನ ಫೈನ್ ಕಟ್ಕೊಂಡು ಗಾಡಿ ತಗೊಂಡು ಹೋಗು ಅಂತ ಈ ಥರ ನಮಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸರ್. ಅಲ್ಲ, ನೆನ್ನೆನೂ ಫೈನ್ ಹಾಕಿದ್ದಾರೆ, ಇವತ್ತು ಫೈನ್ ಹಾಕಿದ್ದಾರೆ ಕೋರ್ಟ್. ಹಾಂ ಸರ್, 7,000 ಹಾಕಿಸ್ಕೊಂಡಿರೋದು ಅಲ್ದಲೆ ನಮಗೆ ಮತ್ತೆ ನಮಗೆ ಕೋರ್ಟಿಗೆ ಬೇರೆ ನಮಗೆ ಫೈನ್ ಹಾಕಿ ನಮಗೆ ಕಳಿಸಿದ್ದಾರೆ ಸರ್. ಅಂದರೆ ಕಾರಣ ಅವರಿಗೆ ಇಷ್ಟೇ ಸರ್, ಅಲ್ಲಿ ಅವರಿಗೆ ಶವ ಹಾಕ್ಕೊಂಡು ಬಂದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಮ್ಮ ಗಾಡಿ ರಾತ್ರಿ ನಿಲ್ಕೊಂಡು ಇಷ್ಟೆಲ್ಲ ನಮಗೆ ಅನಾಹುತ ಮಾಡಿದ್ದಾರೆ ಸರ್. ಆ ಗಾಡಿಯಲ್ಲಿ ಬಂದ್ರೇ ಸರ್ ಅಲ್ಲಿಂದ ರೈತರು ಮಾಲು ನಮಗೆ ತರಕಾರಿ ವಾಪಸ್ಸು ಇಲ್ಲಿಗೆ ಬರೋದು ಸರ್, ನಾವು ಆ ಗಾಡಿ ಬರುತ್ತೆ ಅನ್ನೋ ನಂಬಿಕೆಗೆ. ಆ ಕೂಡಲೇ ದರ್ಪ ತೋರಿದ PSI ಅವರು ವಾಹನವನ್ನು ವಶಕ್ಕೆ ಪಡೆದು ಇಲ್ಲಸಲ್ಲದ ಪ್ರಕರಣ ದಾಖಲು ಮಾಡಲು ಮುಂದಾದರು. ಇದಾದ ನಂತರ 100 ರೂಪಾಯಿಗಳ ರಶೀದಿಯನ್ನು ಬರೆದು ವಾಹನ ಬಿಡುಗಡೆಗೆ 7,000 ರೂಪಾಯಿಗಳನ್ನು ಫೋನ್ಪೇ ಮೂಲಕ ಪೊಲೀಸ್ ಜೀಪ್ ಡ್ರೈವರ್ ಅವರಿಗೆ ಹಣವನ್ನು ಜಮಾ ಮಾಡಿದ್ದು. ಆದರೂ ಜ್ಞಾನಮೂರ್ತಿ ಅವರು ವಾಹನವನ್ನು ಬಿಡುಗಡೆ ಮಾಡದೆ ಚಾಲಕರೊಂದಿಗೆ ಅನುಚಿತವಾಗಿ ವರ್ತಿಸಿ ನಿಮ್ಮ ವಿರುದ್ಧ ಮದ್ಯದ ಬಾಟಲಿಯನ್ನು ವಾಹನದಲ್ಲಿ ಇಟ್ಟು ನಿಮ್ಮ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿವೆ ಅಂತ ದರ್ಪದಿಂದ ಬೆದರಿಕೆ ಒಡ್ಡಿದ್ರು. ಖಾಲಿ ಮಾಡ್ಕೊಂಡು ಗಾಡಿ ಇಲ್ಲಿ ಗಟ್ಟೆ ದೇವಸ್ಥಾನ ಇದೆಯಲ್ಲ ಅಲ್ಲಿಂದ ಒಂಚೂರು ಮುಂದೆ ಒಂದು ಸ್ಮಾರ್ಟ್ ಆಗಿತ್ತು ಟ್ಯಾಂಕರು ಒಂದು ಇದು ಹೊಡ್ಕೊಂಡು ಸ್ಕೂಟಿ ಬಂದವರು ಗಾಡಿ ನಿಲ್ಲಿಸಿದ್ರು ನಮಗೆ ಬಾಡಿ ಹಾಕ್ಕೊಂಡು ಹೋಗು ಅಂದರು.
ಗಾಡಿ ಹಾಕಲ್ಲ ಅಂತ ಹೇಳಿದ್ದಕ್ಕೆ ಗಾಡಿ ಇಲ್ಲಿ ತೊಗೊಂಬಂದು ನಿಲ್ಲಿಸಿ ಇಲ್ಲಿ ಅಡ್ಡ ಹಾಕಿ ಗಾಡಿ ಒಳಗೆ ಓಡಿಸಿದ್ರು ಸ್ಟೇಷನ್ ಒಳಗೆ. ಆಮೇಲೆ ಸ್ಟೇಷನ್ ಒಳಗೆ ಓಡಿಸ್ಬಿಟ್ಟು ಸುಮ್ಮನೆ ಇರೋ ಬರೋದೆಲ್ಲ ಇಲ್ಲದ ಕೇಸೆಲ್ಲ ಹಾಕಿದ್ದಾರೆ. ಈಗ ಸುಮ್ಮನೆ ಡಿ ಎಲ್ ಇದ್ರು ಡಿ ಎಲ್ ಇಲ್ಲ ಅಂತ ಹಾಕಿದ್ದಾರೆ. ಇಲ್ವಾ ಡಿ ಎಲ್ ನಿಮ್ದು? ಡಿ ಎಲ್ ಇದೆ ಸರ್, ಆರ್ ಟಿ ಆಫೀಸಲ್ಲಿ ಇದೆ. ಹಾಗಾದ್ರೆ ಡಿ ಎಲ್ ಇನ್ ಮೆಸೇಜ್ ಎಲ್ಲ ತೋರಿಸ್ತೀನಿ ಫೋನಲ್ಲಿ ಇದೆ. ಸರಿ. ಆಮೇಲೆ ಸುಮ್ಮನೆ ಅರ್ಧ ಗಂಟೆ ತಡಿ ಅಂತ ಕಾಯಿಸಿದ್ರು ನನಗೆ. ಕಾಯಿಸಿ ಸಂಜೆವರೆಗೂ ಕಾಯಿಸ್ಬಿಟ್ಟು 7:00 AM 7,000 rupees ದುಡ್ಡು ಕೊಡು ಗಾಡಿ ಬಿಡ್ತೀನಿ ಅಂದರು. ಫಸ್ಟ್ ಸ್ಟಾರ್ಟಿಂಗ್ 20,000 ಕೇಳಿದ್ದು ನನಗೆ. ಕೋರ್ಟಿಗೆ ಹೋದ್ರೆ 20,000 ಕಟ್ಬೇಕು ನೀನು, ಇಲ್ಲಾದರೆ 7,000 ಕೊಟ್ಟು ಗಾಡಿ ತೊಗೊಂಡೋಗು. ಆಮೇಲೆ 7,000 rupees ಫೋನ್ಪೇ ಮಾಡಿಸ್ತೆ ಸರ್. ಯಾರಿಗೆ ಫೋನ್ಪೇ ಮಾಡ್ತೀರಿ? ಇವರಿಗೆ, ಅವರು ಇಲ್ಲೇ ಸ್ಟಾಫಿಗೆ. ಯಾರು ಮಾಡಕ್ಕೆ ಹೇಳಿದ್ದಾರೆ? ಅವರು ಹೇಳಿದ್ದು ಸರ್. ಯಾರು? ಪೊಲೀಸ್ನವರು ಹೇಳಿದ್ದು ನನಗೆ. ಅಲ್ಲ, ಯಾರು ಅವ್ರ ಹೆಸರು ನನಗೆ ಗೊತ್ತಿಲ್ಲ ಸರ್. ಆಮೇಲೆ ಫೋನ್ಪೇ ಮಾಡಿಸ್ದೆ 7 ಗಂಟೆಗೆ ದುಡ್ಡು ಬಂತು ಸರ್. 10 ಗಂಟೆಗೆ ಗಾಡಿ ಬೀಗ ಕೊಟ್ಟರು ನನಗೆ. ಆಮೇಲೆ ನಮ್ಮ ಓನರಿಗೆ ಫೋನ್ ಮಾಡಿದ್ವಿ, ಗಾಡಿ ತೆಗಿಬೇಡ ಅಲ್ಲೇ ನಿಲ್ಸು ನಾವು ಬರ್ತಾ ಇದ್ವಿ ಅಂತ ಸರ್. ತಿರ್ಗಾ ಯಾಕೆ ಕೋರ್ಟಿಗೆ ಕಳಿಸಿದ್ರು? ಮತ್ತೆ ಬೆಳಿಗ್ಗೆ ಅಮೌಂಟ್ ವಾಪಸ್ ನಮಗೆ ರಿಟರ್ನ್ ಹಾಕಿದ್ದಾರೆ ಸರ್. ಅವರು ಯಾರು? ಅವರೇ ಪೊಲೀಸ್. 7,000 ವಾಪಸ್ ರಿಟರ್ನ್? 7,000 ವಾಪಸ್. 8 ಗಂಟೆಗೆ 8:30 ಹಾಕಿದ್ರು ಸರ್ ವಾಪಸ್. ಅಲ್ಲ, ಇವತ್ತು ಕೋರ್ಟ್ಗೆ 7,000 rupees ಕೋರ್ಟಿಗೆ ಕಟ್ಟಿದ್ದೆ ಸರ್. ನಿನ್ನೆ 20,000 ಅಂತ ಹೇಳಿದ್ದೆ ನನಗೆ. ಅವರು ಎಸ್ ಐ ಜಿ ಬಿಟ್ರು. ಏನೇನು ಕೇಸ್ ಹಾಕಿದ್ರೆ ಕೋರ್ಟ್? ಬರೀ ಡಿ ಎಲ್ ಇಲ್ಲ, ಮತ್ತೇನೇನು ಹಾಕಿದ್ದಾರೆ ಸರ್ ಅದು ಬೇರೆ ಅಫೆನ್ಸ್. ಅದು ಅಫೆನ್ಸ್ ಅದೇ ಸಣ್ಣ ಪುಟ್ಟ ಡಾಕ್ಯುಮೆಂಟ್ಸ್ ಇದು ಮಾಡಿಲ್ಲ, ಹಂಗೆ ಹಿಂಗೆ ಓವರ್ ಸ್ಪೀಡು. ಅಲ್ಲಿ ಸ್ಪಾಟ್ ಆಗಿರೋ ಜಾಗದಲ್ಲಿ ಬರ್ತಾ ಇರೋದ ಮೇಲೆ ಸರ್ ಡಿವಿಷನ್ ಪಾಸ್ ಆಗಿ ಬರ್ತಾ ಇದ್ದಿದ್ದು ಗಾಡಿ ಅದು. ಅವ್ರು ಸುಮ್ಮ ಸುಮ್ಮನೆ ಓವರ್ ಸ್ಪೀಡು ಅದೆಲ್ಲ ಹಾಕಿದ್ದಾರೆ. ಲಿಂಗದಹಳ್ಳಿಯಿಂದ ಬೆಂಗಳೂರಿಗೆ ತರಕಾರಿ ಸಾಗಿಸುವ ಸುಮಾರು 30 ಮ್ಯಾಕ್ಸಿ ಕ್ಯಾಬ್ಗಳ ಜೊತೆ ಚಾಲಕರು ಠಾಣೆ ಮುಂದೆ ಪ್ರತಿಭಟನೆ ನಡೆಸಿ ತಮಗಾದ ಅನ್ಯಾಯ ಮತ್ತು ನಷ್ಟವನ್ನು ಭರಿಸುವಂತೆ ಒತ್ತಾಯಿಸುತ್ತಿದ್ದಾರೆ. ನರಸಿಂಹಮೂರ್ತಿ, ಅಮೋಘ ಟಿವಿ, ಗುಬ್ಬಿ. ಸಿಗಂದೂರು ದೇವಾಲಯಕ್ಕೆ ಹೋಗುವ ಸಂದರ್ಭದಲ್ಲಿ ಬಸ್ಸಿನಲ್ಲಿ ಪರಿಚಯವಾದ ಕಂಡಕ್ಟರ್ ಕೆಎಸ್ಆರ್ಟಿಸಿ ಚಿಂತಾಮಣಿ ಘಟಕದ ನಿರ್ವಾಹಕ ಕೆಜಿ ರಮೇಶ್, ಇಂದಿರಾನಗರದ ಬಿಎಂಟಿಸಿ ನಿರ್ವಾಹಕ ಶ್ರೀನಿವಾಸ್, ನಗರದ 8ನೇ ವಾರ್ಡಿನ ನಿವಾಸಿ ಅಶ್ವತ್ತಮ್ಮ ಎಂಬ ಮಹಿಳೆಯಿಂದ 15 ಲಕ್ಷ ಹಣ ಪಡೆದು ವಂಚಿಸಿದ್ದಲ್ಲದೆ ಜೀವ ಬೆದರಿಕೆ ಕೂಡ ಹಾಕಿದ್ದಾರೆ. ಈ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ನಗರದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ತನಗಾದ ಅನ್ಯಾಯವನ್ನು ಎಳೆಳೆಯಾಗಿ ಬಿಡಿಸಿಟ್ಟು ಕಣ್ಣೀರಾಕಿದರು. ಅಶ್ವತ್ಥಮ್ಮ ಅವರು ಹೇಳುವಂತೆ ಸಿಗಂದೂರು ದೇವಾಲಯಕ್ಕೆ ಹೋಗುವಾಗ ಬಸ್ಸಿನಲ್ಲಿ ಇವರಿಬ್ಬರು ಪರಿಚಯವಾಗುತ್ತಾರೆ. ಫೋನ್ ನಂಬರ್ ಪಡೆದು ವಿಶ್ವಾಸ ಬೆಳೆಸಿಕೊಂಡು ಬಂಧುಗಳೆಂಬಂತೆ ನಂಬಿಸಿ ಮನೆಗೆ ಬಂದು ನಾವು ಫೈನಾನ್ಸ್ ನಡೆಸುತ್ತಿದ್ದೇವೆ, ಹಣ ನೀಡಿದರೆ 2 ವರ್ಷದಲ್ಲಿ ನೀವು ಕೊಟ್ಟ ಹಣ ದ್ವಿಗುಣ ಮಾಡಿಕೊಡುವುದಾಗಿ ನಂಬಿಸಿ ಈಕೆ ವಾಸವಿದ್ದ ಮನೆಯನ್ನು ಬರ್ಕತುಲ್ಲಾ ಎಂಬುವರಿಗೆ ಕ್ರಯ ಮಾಡಿಸಿ 15 ಲಕ್ಷ ಹಣ ಪಡೆದು ವಂಚಿಸಿದ್ದಾರೆ. ಅವರು ಹೇಳಿದಂತೆ ಹಣ ವಾಪಸ್ಸು ಮಾಡದಿದ್ದಾಗ ಇವರ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಪೊಲೀಸ್ ಠಾಣೆಯಲ್ಲಿ ವಿಚಾರಿಸಿದರೆ ವಿಳಂಬ ಮಾಡುತ್ತಾ ಕಾಲಹರಣ ಮಾಡುತ್ತಿದ್ದಾರೆ. ಇವರಿಂದ ನನಗೆ ಜೀವ ಭಯವಿದೆ. ಅಲ್ಲದೆ ಕೋರ್ಟ್ನಿಂದ ಮನೆ ಖಾಲಿ ಮಾಡಿ ಅಂತ ನೋಟಿಸ್ ಬಂದಿದ್ದು ಏನು ಮಾಡಬೇಕು ಎಂಬುದೇ ತೋಚುತ್ತಿಲ್ಲ. ನನಗೆ ನ್ಯಾಯ ಕೊಡಿಸಿ ಅಂತ ಮೊರೆ ಇಟ್ಟರು. ಅದೇ ಸರ್, ಇವ್ರು ಮಾಡಲಿ ಮಾಡ್ದಿರ ಹೋಗ್ಲಿ, ನಾನು ಇಲ್ಲಿ ಕರ್ನಾಟಕ ಜನತೆ ಆದ್ರೆ ಏನು ಕೇಳ್ಕೊತೀನಿ ಅಂದರೆ, ಒಬ್ಬೊಬ್ರು 1 ರೂಪಾಯಿ ಸಪೋರ್ಟ್ ಮಾಡಿದ್ರೆ ನಾನು ಮನೆ ಬಿಡಿಸ್ಕೊಂಡು ಮನೆಯಲ್ಲಿ ಜೀವನ ಮಾಡ್ಕೊತೀನಿ. ನನ್ನ ಗಂಡ ಬೇರೆ ಇಲ್ಲ, ಮಕ್ಕಳು ಹೋಗಿಚಾಗ ಹಾಕಿದ್ದಾರೆ ನಾನು, ಯಾಕಮ್ಮ ಈ ಥರ ಕೆಲಸ ಮಾಡಿದ್ದೀರಿ ಅಂತ ಇಡೀ ಕರ್ನಾಟಕ ಜನ ಮುಂದೆ ನಾನು ಕೇಳ್ಕೊತೀನಿ. 1 ರೂಪಾಯಿ ನಾನು ಸಪೋರ್ಟ್ ಮಾಡಿ ನನ್ನ ಅಕೌಂಟ್ ನಂಬರ್ಗೆ ನಾನು ಮನೆ ಬಿಡಿಸ್ಕೊಂಡು ಇರ್ತೀನಿ. ಅವರಂತೂ ನಾನು ಬಿಡಿಸ್ಕೊಡಲ್ಲ, ಆಗಲ್ಲ ಸರ್. ಸುಮ್ಮನೆ ಬೆದರಿಕೆಗಳು ಹಾಕ್ತಾರೆ. ಅವ್ನು ರೌಡಿನ ಅಂತ ಅವ್ನ ಮಗ ಫೋನ್ ಮಾಡಿದ್ದೆ, ಕುಡ್ದು ಬಿಡೋದು 12 ಗಂಟೆ ರಾತ್ರಿಯಲ್ಲಿ ಫೋನ್ ಮಾಡ್ತಾ ಇದ್ದಾನೆ, ಯಾಕೆ ಸ್ಟೇಷನ್ಗೆ ಹೋಗಿದ್ದು, ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ. ಅವ್ನು ಸೆಟ್ಲ್ಮೆಂಟ್ ಸುನಿಲ್ ಅಂದರೆ ಚಿಂತಾಮಣಿ ಫೇಮಸ್ ಅಂತೆ. ಅವನ ಹೆಸರು ನಾನು ವಿಚಾರಿಸ್ಕೊಬೇಕಂತೆ. ಬರೋವಾಗ ಅಮ್ಮ ಅಮ್ಮ ಅಂತ ಬಂದ. ಇವಾಗ ಆ ಥರ ಎಲ್ಲ ಬೆದರಿಕೆ ಆಗ್ತಾ ಇದ್ದಾನೆ. ಇವರು ಶ್ರೀನಿವಾಸ ಅನ್ನೋನು ಅದು ಹಂಗೆ ಬೆದರಿಕೆ ಆಗ್ತಾನೆ ಸರ್. BMTC ಕಂಡಕ್ಟ್ರು ನಿನ್ನ ಕೈಯಲ್ಲಿ ಏನಾಗುತ್ತೋ ಅದು ಮಾಡ್ಕೋಹೋಗು ಅಂತಾನೆ. ಒಂದೊಂದು ಸರ್ ಹೋಗ್ಬೇಡ, ನಮ್ಮ ಡ್ಯೂಟಿ ಹೋಗ್ಬಿಡುತ್ತೆ ಅಂತ ಅಂದ. ಒಂದು ಸರ್ ಹಂಗೆ ಹೇಳ್ದೆ, ಒಂದು ಸರ್ ಹಂಗೆ ಹೇಳ್ದಾನೆ ಸರ್. ಒಂದು ಸರ್ ಹೋಗು ಅಂತ ಬೈತಾನೆ, ಒಂದು ಸರ್ ಹೋದ್ರೆ ನಮ್ಮ ಡ್ಯೂಟಿ ಹೋಗ್ಬಿಡುತ್ತೆ, ಸಸ್ಪೆಂಡ್ ಆಗ್ತೀವಿ ನಾವು. ಪೊಲೀಸ್ ವರಿಷ್ಠಾಧಿಕಾರಿಗಳು ದಯಮಾಡಿ ನನಗೆ ನ್ಯಾಯ ಕೊಡಿಸಿ, ನನಗೆ ವಂಚನೆ ಮಾಡಿರುವ ಇವರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿ ನ್ಯಾಯ ದೊರಕಿಸಿಕೊಡಿ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶ ನೀಡಿ ನನಗೆ ಅಷ್ಟಾಗಿ ಅಕ್ಷರ ಜ್ಞಾನವಿಲ್ಲದಿರುವುದನ್ನು ಮನಗಂಡು ಮನೆಯನ್ನು ಕ್ರಯ ಮಾಡಿಸಿಕೊಟ್ಟು ಹಣ ಪಡೆದು ಮೋಸ ಮಾಡಿದ್ದಾರೆ. ನನಗೆ ಮನೆ ಬಿಟ್ಟು ಬೇರೇನೂ ಆಸ್ತಿ ಇಲ್ಲದಿರುವುದರಿಂದ ಇದು ಕಳೆದು ಹೋದರೆ ಜೀವವೇ ಕಳೆದುಕೊಂಡಂತೆ ಆಗುತ್ತದೆ, ದಯಮಾಡಿ ನನಗೆ ನ್ಯಾಯ ಕೊಡಿಸಿ ಅಂತ ಬೇಡಿಕೊಂಡರು. ಅದೇ ಸರ್, ಫೈನಾನ್ಸ್ ಇದೆ, ನಮ್ಮ ಗೌರ್ಮೆಂಟ್ ಅಫಿಷಿಯಲ್ಸು. ಅದೇ ಸರ್, ನಾವು ಮಾಡಿದ್ದು ಅದೇ ಒಂದು ಸೈಟ್ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ರು ನಮಗೆ. ಅಗ್ರಿಮೆಂಟ್ ಮಾಡಿರೋದಿದೆ ಸರ್. ಅದು ಸೇಲ್ ಮಾಡಿರಿ ಅಂತ ಸೇಲ್ ಮಾಡ್ತೀನಿ ಅಂತ 2 ವರ್ಷದಿಂದ ಹೇಳ್ತಾನೆ ಇದ್ದಾರೆ.
ಸೇಲ್ ಮಾಡಲಿಲ್ಲ, ನಮ್ಮ ಮನೆ ಟೈಮ್ ಆಗೋಗ್ಬಿಟ್ಟಿದೆ, ನೋಟಿಸ್ ಬಂದಿದೆ ನನ್ನ ಮೇಲೆ, ನಮ್ಮ ಮನೆ ಹೋಗ್ಬಿಟ್ಟವ್ರೆ, ಆ ಥರದ್ರು ಇದು ಮಾಡ್ತಾ ಇಲ್ಲ. ಸರ್ ಅದೇ 3 ವರ್ಷ ಅದೇ ಅವ್ರು ಕೇಳ್ಕೊತ ಇದ್ವಿ ಇವ್ರ ಹತ್ರ ಬಂದು ಮರ್ಕತ್ತೂಲ್ ಹತ್ರ, ಹಣೆ ಇವತ್ತು 1 ತಿಂಗಳ ಟೈಮ್ ಕೊಡಿ, 2 ತಿಂಗಳ ಟೈಮ್ ಕೊಡಿ ಅಂತ ಕೇಳ್ಕೊತ ಇದ್ರು. ಅವ್ರಿಗೆ ಇದ ಬಂದು ಪಾಪ ಟೈಮ್ ಕೊಟ್ಟಿದ್ರು. ಎನ್ ಸತೀಶ್, ಅಮೋಘ ಟಿವಿ, ಚಿಕ್ಕಬಳ್ಳಾಪುರ. ಉಳ್ಳವರು ಇಲ್ಲದವರಿಗೆ ಸಹಾಯ ಮಾಡುವುದನ್ನು ರೂಢಿಸಿಕೊಳ್ಳಬೇಕು. ನಾನು ರಾಜಕೀಯ ಪ್ರೇರಿತವಾಗಿ ಸಹಾಯ ಮಾಡಲು ಬಂದಿಲ್ಲವೆಂದು ವಿಧಾನ ಪರಿಷತ್ ಸದಸ್ಯ ಸಿಆರ್ ಮನೋಹರ್ ತಿಳಿಸಿದರು. ಕೋಲಾರದ ಪತ್ರಕರ್ತರ ಭವನದಲ್ಲಿ ಶುಕ್ರವಾರ ಕರ್ನಾಟಕ ದಲಿತ ಪ್ರಜಾಸೇನೆ ಆಶ್ರಯದಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಆರ್ ಮನೋಹರ್ ಹಾಗೂ ನಗರಸಭೆ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಮುಬಾರಕ್ ನೇತೃತ್ವದಲ್ಲಿ ಡಿಪಿಎಸ್ ಕಾರ್ಯಕರ್ತರಿಗೆ ಮತ್ತು ಬಡಗಿ ಕಾರ್ಮಿಕರಿಗೆ ಆಹಾರ ಧಾನ್ಯಗಳ ಕಿಟ್ ವಿತರಿಸಿ ಮಾತನಾಡಿದ ಅವರು, ನಾನು ಯಾವುದೇ ಮಹತ್ವದ ಕಾರ್ಯ ಮಾಡುತ್ತಿಲ್ಲ, ನನ್ನಲ್ಲಿರುವುದರಲ್ಲಿ ಅಳಿಲು ಸೇವೆ ಮಾಡುತ್ತಿದ್ದೇನೆ ಎಂದರು. ಸಂಘಟನೆಗಳೊಂದಿಗೆ ನನಗೆ ಉತ್ತಮ ಬಾಂಧವ್ಯ ಹೊಂದಿದ್ದು ಸಂಘಟನೆಗಳು ಉತ್ತಮ ಕೆಲಸಗಳನ್ನು ಮಾಡುತ್ತಾ ಬರುತ್ತಿದ್ದು ಅವರಿಗೆ ನನ್ನ ಬೆಂಬಲ ಸದಾಕಾಲವೂ ಇರುತ್ತದೆ ಅಂತ ತಿಳಿಸಿದರು. ತುಂಬ ಸವಿಸ್ತಾರವಾಗಿ ಈ ಪರಿಸ್ಥಿತಿನ ಒಂದು ದೂರವಾಗಿ ತಿಳಿಸ್ಕೊಟ್ಟಿರೋದ್ರಿಂದ ನನಗೇನು ದೊಡ್ಡ ಒಂದು ಮಾಡ್ತಾರೆ ಅಂತೇಳಿ ನಾನು ಭಾವಿಸಲಿಕ್ಕೆ ನಾನು ರೆಡಿ ಇಲ್ಲ. ಇವತ್ತು ಇದೊಂದು ರಾಜಕಾರಣದ ಒಂದು ಸಮಾರಂಭದಲ್ಲ, ಯಾವುದೇ ಒಂದು ದೊಡ್ಡ ದೊಡ್ಡ ಒಂದು ಕಾರ್ಯಕ್ರಮದಲ್ಲ ಇದು. ಇದು ನಾವು ಇವತ್ತು ಏನು ಕರೋನಾ ಅನ್ನೋ ಒಂದು ಮಹಾಮಾರಿ ಸಂಕಷ್ಟದಲ್ಲಿ ನಾವೆಲ್ಲ ಇದ್ದೇವೆ. ಬರೀ ಬಡವರಿಗಲ್ಲ, ಎಂತೆಂಥವ್ರಿಗೂ ಇವತ್ತು ಮಲ್ಟಿ ಮಿಲಿನಿಯರ್ಸಿಂದ ಕಾರ್ಪೊರೇಟ್ ಲೆವೆಲಿಂದ ಕೂಲಿ ಕಾರ್ಮಿಕರವರು ಇವತ್ತು ಸಂಕಷ್ಟ ಬಂದಿರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ. ನಗರಸಭೆ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಮುಬಾರಕ್ ಮಾತನಾಡಿ, ಶ್ರಮವನ್ನು ನಂಬಿ ಜೀವನ ಸಾಗಿಸುತ್ತಿರುವ ಶ್ರಮಿಕರಿಗೆ ಕೋವಿಡ್ ಹೆಮ್ಮಾರಿ ಆಘಾತಕ್ಕೆ ಈಡು ಮಾಡಿದೆ. ಕೆಲಸವಿಲ್ಲದೆ ಒಪ್ಪ ತೂಟಕ್ಕೂ ತೊಂದರೆ ಪಡುವ ಶ್ರಮಿಕ ವರ್ಗದವರಿಗೆ ಸಹಾಯ ಮಾಡುವ ಪ್ರವೃತ್ತಿ ಸಮಾಜದಲ್ಲಿ ಉದ್ಭವಿಸಬೇಕು ಅಂತ ತಿಳಿಸಿದರು. ಜಿಲ್ಲೆಯಲ್ಲಿ ಸಂಘಟನೆಗಳಿಗೆ ಕೊರತೆ ಇಲ್ಲ, ಆದರೆ ಒಳ್ಳೆಯ ಜನಪರ ಚಟುವಟಿಕೆ ಮೌಲ್ಯ ಅಜೆಂಡಾ ಹಾಗೂ ಗುರಿ ಹೊಂದದ ಸಂಘಟನೆಗಳು ಇದ್ದರೂ ನಿಪ್ರಯೋಜಕ. ಸಮಾಜದಲ್ಲಿ ಕಡೆಗಣಿಗೆ ಒಳಪಟ್ಟವರನ್ನು ಗಟ್ಟಿ ನೆಲೆ ಸಿಕ್ಕಿಸುವ ಧ್ಯೇಯೋದ್ದೇಶ ಬೆಳೆಸಿಕೊಂಡು ಸಂಘಟನೆಗಳು ಕಾರ್ಯನಿರ್ವಹಿಸಬೇಕು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಪ್ರಜಾಸೇನೆ ಸಂಸ್ಥಾಪಕ ಎಂ ಮುನಿರಾಜು, ಮಹಿಳಾ ಘಟಕದ ಅಧ್ಯಕ್ಷೆ ಮಂಜುಳಾ, ಜಿಲ್ಲಾಧ್ಯಕ್ಷ ವೆಂಕಟೇಶ್, ನಗರಸಭಾ ಸದಸ್ಯ ಅಶ್ವಥ್, ಮುಖಂಡರಾದ ವರದೇನಹಳ್ಳಿ ವೆಂಕಟೇಶ್, ಡಿಪಿಎಸ್ ಕಾರ್ಯಕರ್ತರು ಹಾಜರಿದ್ದರು. ಲಕ್ಷ್ಮೀಪತಿ, ಅಮೋಘ ಟಿವಿ, ಕೋಲಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ದುರಾಡಳಿತದಿಂದ ಜನಸಾಮಾನ್ಯರ ಬದುಕು ಬೀದಿಗೆ ಬರುವಂತಾಗಿದೆ. ಹೀಗೆಂದು ಕಾಂಗ್ರೆಸ್ ಧಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷ ಕೋನಪಲ್ಲಿ ಕೋದಂಡ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ. ನಗರದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಮಿಕ ವಿಭಾಗದ ವತಿಯಿಂದ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಕಳೆದ 7 ವರ್ಷಗಳಲ್ಲಿ ನರೇಂದ್ರ ಮೋದಿ ಜಾರಿಗೊಳಿಸಿದ ಕೆಟ್ಟ ಆರ್ಥಿಕ ನೀತಿ ಮತ್ತು ಅವೈಜ್ಞಾನಿಕ ತೆರಿಗೆ ನೀತಿಯಿಂದಾಗಿ ದೇಶದ ಆರ್ಥಿಕತೆ ಪಾತಾಳ ಮುಟ್ಟಿದೆ. ಕೋವಿಡ್ ಹೆಸರಲ್ಲಿ ದೇಶದ ದುಡಿಯುವ ವರ್ಗಗಳ ಬದುಕುವ ಹಕ್ಕನ್ನು ದಮನ ಮಾಡಲಾಗಿದೆ. ಯೋಜಿತವಲ್ಲದ ಲಾಕ್ಡೌನ್ನಿಂದಾಗಿ ಅಸಂಘಟಿತ ವಲಯದ ಕೂಲಿ ಕಾರ್ಮಿಕರು ನೆಲೆ ಕಳೆದುಕೊಂಡಿದ್ದಲ್ಲದೆ ಕೆಲಸವಿಲ್ಲದೆ ಬೀದಿ ಪಾಲಾಗಿದ್ದಾರೆ. ಸರ್ಕಾರಿ ಸಂಸ್ಥೆಗಳನ್ನೆಲ್ಲ ಮಾರಾಟ ಮಾಡಿ ಉದ್ಯಮಪತಿಗಳಿಗೆ ಲಾಭ ಮಾಡಿಕೊಡುತ್ತಿದ್ದಾರೆ. ತೈಲ ಬೆಲೆಗಳ ಮೇಲೆ ನಿಯಂತ್ರಣ ಹೇರದ ಕಾರಣ ದಿನಬಳಕೆಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಒಳ್ಳೆಯ ದಿನಗಳು ಬರಲಿವೆ ಅಂತ ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ನಂತರ ನಂಬಿಕೆ ದ್ರೋಹದ ಕೆಲಸಗಳನ್ನು ಮಾಡುತ್ತಾ ಅದೇ ಸರಿ ಎಂಬಂತೆ ಸರ್ವಾಧಿಕಾರಿ ಆಡಳಿತ ನಡೆಸುತ್ತಿದ್ದಾರೆ ಅಂತ ದೂರಿದರು. ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿದರೆ ನಾವು ವರಿಷ್ಠರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಕಾರಣ ಕೋದಂಡ ಅವರು ಸಕ್ರಿಯ ರಾಜಕಾರಣಿ, ಅನೇಕ ಒಂದು ಸಮಾಜ ಸೇವೆಗಳನ್ನು ಮಾಡಿದ ಹಿನ್ನೆಲೆಯಲ್ಲಿ ಅವರನ್ನ ಕಾಂಗ್ರೆಸ್ ಪಕ್ಷ ಗುರುತಿಸಿ ಅದೇ ರೀತಿ ಇವತ್ತು ನಮ್ಮ ಭಾರತ ದೇಶದಲ್ಲಾಗ್ಬೋದು, ಕರ್ನಾಟಕ ರಾಜ್ಯದಲ್ಲಾಗ್ಬೋದು, BJP ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಕಾರಣ ಈಗ ಕೋವಿಡ್ ಸಮಯದಲ್ಲಿ ಮತ್ತು ಈಗ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯ ಒಂದು ತಡೆಗಟ್ಟುವ ಒಂದು ವಿಧಾನದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಈಗ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಇವತ್ತು ತತ್ತರಿಸ್ತಾ ಇದ್ದಾರೆ. ಯಾಕಂದ್ರೆ ತಮಗೆಲ್ಲ ಗೊತ್ತಿದೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ ಎಷ್ಟು ಜಾಸ್ತಿ ಮಾಡ್ತಾ ಇದ್ದಾರೆ.
ಅವರಿಗೆ ಪರಿಮಿತಿ ಜಾಸ್ತಿ ಮಾಡ್ತಾನೆ ಇದ್ದಾರೆ, ಜನಗಳಿಗೆ ತೊಂದರೆ ಕೊಡ್ತಾನೆ ಇದ್ದಾರೆ. ಇಂಥ ಸರ್ಕಾರಗಳು ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಬೇಕಾಗುತ್ತೆ. ಅದೇ ರೀತಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅನೇಕ ಕೊಡುಗೆಗಳನ್ನು ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಡೆದಿದೆ. ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರ ಅವಧಿಯಲ್ಲಿ ಹೈಟೆಕ್ ಲೈಬ್ರರಿ ಆಗಿರ್ಬೋದು ಮತ್ತು ಮುಜ್ಜನಹಳ್ಳಿಯ ಕೃಷಿ ವಿಶ್ವವಿದ್ಯಾಲಯ ತಾಂತ್ರಿಕ ವಿಶ್ವವಿದ್ಯಾನಿಲಯ ಆಗ್ಬೋದು ಮತ್ತು ಜಿಲ್ಲಾಸ್ಪತ್ರೆ ಅಭಿವೃದ್ಧಿಗಾಗ್ಬೋದು, ಜಿಲ್ಲಾಡಳಿತ ಭವನ ಆಗ್ಬೋದು ಮತ್ತು ಓಬಿಸಿ ಘಟಕದ ಜಿಲ್ಲಾ ಅಧ್ಯಕ್ಷ ನಾರಾಯಣಸ್ವಾಮಿ ಮಾತನಾಡಿ, ಕಾಂಗ್ರೆಸ್ ಪಕ್ಷ ಹಾಕಿದ ಭದ್ರ ಬುನಾದಿಯ ಮೇಲೆ ಆಡಳಿತ ನಡೆಸುತ್ತಿರುವ ಕೇಂದ್ರ ಸರ್ಕಾರ ದೇಶವನ್ನು ನಾವು ಅಭಿವೃದ್ಧಿಯತ್ತ ಕೊಂಡೊಯ್ದಿದ್ದೇವೆ ಅಂತ ಸುಳ್ಳಿನ ಕತೆ ಕಟ್ಟಿ ಪ್ರಚಾರ ಮಾಡುತ್ತಿದ್ದಾರೆ. ಜನತೆಗೆ ಇವರ ಬಣ್ಣದ ಮಾತುಗಳು ಗೊತ್ತಿದ್ದು ಮುಂದಿನ ದಿನಗಳಲ್ಲಿ ಸರಿಯಾದ ಪಾಠ ಕಲಿಸಲಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭಿವೃದ್ಧಿಗೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಸಾಕಷ್ಟಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟ 5 ಕೋಟಿ ವಿಶೇಷ ಅನುದಾನದಲ್ಲಿ ನಗರದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ. ಬಿಜೆಪಿಯವರು ಯಾವುದೇ ಶ್ರಮ ವಹಿಸದೆ ನಮ್ಮ ಕಾರಣವಾಗಿ ನಗರ ಮತ್ತು ಜಿಲ್ಲೆ ಅಭಿವೃದ್ಧಿಯಾಗುತ್ತಿದೆ ಅಂತ ಸುಳ್ಳು ಹೇಳುತ್ತಿದ್ದಾರೆ. ಮಾಲೂರಿನ ಜನಪ್ರಿಯ ಶಾಸಕರನ್ನು ಜಿಲ್ಲೆಯಲ್ಲಿ ವಿಧಾನಸೌಧದಲ್ಲಿ ಹತ್ತಿರದಿಂದ ನೋಡಿದ್ದರೂ ಪಕ್ಷಾಂತರವಾದ ಹುಮ್ಮಸ್ಸಿನಲ್ಲಿ ಅವನ್ಯಾರ್ರಿ ಎಂಬಂತೆ ದೌಲತ್ತಿನ ಮಾತನಾಡುವುದು ಸಚಿವ ಸುಧಾಕರ್ಗೆ ಶೋಭೆ ತರುವುದಿಲ್ಲ ಅಂತ ವ್ಯಂಗ್ಯವಾಡಿದರು. ಸುದ್ದಿಗೋಷ್ಠಿಯಲ್ಲಿ NSUI ಮುಖಂಡ ಮುನೀಂದ್ರ, ಪಟ್ರೇನಹಳ್ಳಿ ಲಕ್ಷ್ಮಣ್, ಮಂಗಳ ಪ್ರಕಾಶ್, ಚಂದ್ರಕಲಾ, ಯಾಸ್ಮಿನ್ ತಾಜ್, ಸುಮಿತ್ರಾ ಮಂಜುನಾಥ್ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು. NSತೀಶ್, ಅಮೋಘ ಟಿವಿ, ಚಿಕ್ಕಬಳ್ಳಾಪುರ. ಸಮಾಜದಲ್ಲಿರುವ ದಿವ್ಯಾಂಗರ ನೆರವಿಗೆ ಸರ್ಕಾರ ಎಷ್ಟೇ ಮುಂದಾದರೂ ಕೂಡ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಇಂತಹ ದಿವ್ಯಾಂಗರಿಗೆ ಮುಖಂಡರೊಬ್ಬರು ಸಹಕಾರ ನೀಡುತ್ತಿದ್ದಾರೆ. ಅಷ್ಟಕ್ಕೂ ಅವರು ಯಾರು ಅಂತೀರಾ? ಇಷ್ಟೋರಿ ನೋಡ್ಕೊಂಬನ್ನಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೆಲಮಂಗಲ ತಾಲೂಕಿನ ತ್ಯಾಮಗುಂಡು ಹೋಬಳಿಯ 100 ಮಂದಿ ದಿವ್ಯಾಂಗರಿಗೆ ತಲಾ 10,000 ವೈಯಕ್ತಿಕವಾಗಿ ನೀಡಲು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಟಿಆರ್ ರಾಜು ಮುಂದಾಗಿದ್ದಾರೆ. ಇಂದು ಸಾಂಕೇತಿಕವಾಗಿ ತ್ಯಾಮಗುಂಡು ಹೋಬಳಿಯ ಓಬಳಾಪುರ ಗ್ರಾಮದ ರಮೇಶ್ ಹಾಗೂ ಜಯಮ್ಮಗೆ ತಲಾ 10,000 ವಿತರಿಸಿದರು. ನಂತರ ಅಪಘಾತಕ್ಕೀಡಾಗಿ ದಿವ್ಯಾಂಗರಾದ ರಮೇಶ್ ಮಾತನಾಡಿ, ಕಳೆದ ಕೆಲ ತಿಂಗಳ ಹಿಂದೆ ತ್ಯಾಮಗುಂಡುವಿನ ಅರಿವೇಸಂದ್ರದ ಬಳಿ ಅಪಘಾತವಾಗಿ ಕಾಲು ಮುರಿದಿದೆ. ಇದೀಗ ಕಾಲು ಊದಿಕೊಂಡು ವಿಚಿತ್ರವಾಗಿ ಕೀವು ತುಂಬಿಕೊಂಡಿದೆ. ಇದೀಗ ಮತ್ತೆ ಶಸ್ತ್ರಚಿಕಿತ್ಸೆ ಮಾಡಿಸಬೇಕಾಗಿದೆ. ಮುಖಂಡರು ಆರ್ಥಿಕ ಸಹಕಾರ ಮಾಡಿರುವುದು ಅನುಕೂಲವಾಗಿದೆ ಎಂದರು. ಆಕಸ್ಮಿಕವಾಗಿ ಅಪಘಾತ ಆಗಿತ್ತು ಇಲ್ಲಿ ಕಲ್ಗಟ್ಟೆಯಿಂದ ಮುಂದೆ ಅರಿವೇಸಂದ್ರ ಗೇಟಲ್ಲಿ. ನನ್ನ ಕಾಲಿಗೆ ಪರಿಸ್ಥಿತಿ ಇದೆ, ಇವತ್ತು ಕಾಲು ರಿಮೂವ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ನನ್ನ ಕಷ್ಟವನ್ನು ತ್ಯಾಮಗುಂಡು ರಾಜಣ್ಣ ಅವ್ರ ಹತ್ರ ತೊಡ್ಕೊಂಡಾಗ ನನಗೆ ಧನ ಸಹಾಯವನ್ನು ಮಾಡಿ ಮುಂದೆ ಸಹಾಯ ಮಾಡ್ತೀನಿ ಅಂತ ನನಗೆ ಅವರು ಮಾತು ಕೊಟ್ಟಿದ್ದಾರೆ. ಅವ್ರಿಗೆ ಅವರ ಫ್ಯಾಮಿಲಿಯವ್ರಿಗೆ ದೇವ್ ಆಯುಷ್ಯ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ. ಈ ಕಾಲು ತಪ್ಪಾಗಿದೆ, ಈ ಎರಡು ಹತ್ರ ಮೂಳೆ ಕಟ್ಟಾಗಿದೆ ಸರ್, ಕಟ್ಟಾಗಿ ಇವಾಗ ಕಾಲು ಮಂಡಿ ವರ್ಕ್ ಆಗ್ತಾ ಇಲ್ಲ. ಡಾಕ್ಟ್ರು ಮಂಡಿ ವರ್ಕ್ ಆಗೋದ್ ಬದಲು ಕಾಲನ್ನ ರಿಮೂವ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ರಿಮೂವ್ ಮಾಡಿ ಪ್ಲಾಸ್ಟಿಕ್ ಕಾಲು ಹಾಕೊಬೇಕು ಸರ್. ಇಲ್ಲಿ ಚಿಕಿತ್ಸೆ ಚರ್ಮ ಈ ಕಡೆ ತೊಡೆಯಿಂದ ಚರ್ಮ ರಿಮೂವ್ ಮಾಡಿ ಹಾಕಿ ಚರ್ಮ ಇಲ್ಲದೇನೆ ಆ ಥರ ಪ್ರಾಬ್ಲಮ್ ಆಗಿದೆ. ಈ ಕಾಲನೆ ರಿಮೂವ್ ಮಾಡಿ ಪ್ಲಾಸ್ಟಿಕ್ ಕಾಲು ಹಾಕ್ಬೇಕು ಅಂತ ಹೇಳಿದ್ರು ಡಾಕ್ಟರ್. ಈ 9 ತಿಂಗಳಾಯ್ತು ಸರ್. ಟ್ರೀಟ್ಮೆಂಟ್ ಕ್ಲೀನಾಗಿ ತಗೊಳ್ಳಿ. ಟ್ರೀಟ್ಮೆಂಟ್ ಮಾಡಿದ್ದಾರೆ ಸರ್, ಏನು ಟ್ರೀಟ್ಮೆಂಟ್ ಮಾಡಿದ್ರೆ ಏನು ಮಾಡಲಿಕ್ಕಾಗುತ್ತೆ? ಪರಿಸ್ಥಿತಿ ಆ ಥರ ಇದೆ ಇವತ್ತು. ಯಾವ ಹಾಸ್ಪಿಟ್ಲ್ಗೆ ಹೋಗಿದ್ರು? ಸಂಜಯ್ ಗಾಂಧಿ ಹಾಸ್ಪಿಟ್ಲ್ ಸರ್. ಇವಾಗ ಏನು ನೋಡ್ಬೇಕು ಸರ್, BPL ಕಾರ್ಡಲ್ಲಿ ಎಷ್ಟು ಲೆಸ್ ಆಗುತ್ತೆ ನೋಡ್ಬಿಟ್ಟು ಈಗ ಅದಾದ್ಮೇಲೆ ಮುಂದೆ ಫ್ಯೂಚರ್ ಏನು ಮಾಡಬೇಕು ನೋಡಬೇಕು ಸರ್. ನಂತರ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಟಿಆರ್ ರಾಜು, ಸಮಾಜದಲ್ಲಿ ದಿವ್ಯಾಂಗರಿಗೆ ಸ್ಥಾನಮಾನ ನೀಡಬೇಕು, ನನ್ನ ಅಳಿಲು ಸೇವೆಯನ್ನು ಇಂದು ಮಾಡಿದ್ದೇನೆ, ಸಾಂಕೇತಿಕವಾಗಿ ಇಬ್ಬರಿಗೆ ವಿತರಿಸಿ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ವಿತರಿಸುತ್ತೇವೆ ಎಂದರು. ಇಬ್ಬರು ನಮ್ಮ ರಮೇಶ್ ಅನ್ನೋರು ನಮ್ಮ ಮನೆಗೆ 2 ಸಲ ಬಂದರು. ಬಂದಮೇಲೆ ಕುಮಾರಸ್ವಾಮಿ ಅವ್ರ ನಾನು ಹೋಗ್ಬೇಕು ಅವ್ರದ್ದು ಮೀಟ್ ಮಾಡಬೇಕು ಅಂದರು. ಓಟ್ ಬಾರಪ್ಪ ಅಂತೇಳಿ ನಾನು ಕುಮಾರಸ್ವಾಮಿಯವ್ರಿಗೂ ಹೇಳ್ದೆ ಫೋನ್ ಮಾಡಿ. ಅವರು ಒಂದು ಲೆಟ್ರ್ ಕೊಟ್ಟರು ಕುಮಾರಣ್ಣವರು, ಕೊಟ್ಟಮೇಲೆ ಇವರು ಸರ್ಕಾರಕ್ಕೆ ಹೋಗಿದ್ದೆ ಲೆಟ್ರು. ಲೆಟ್ರ್ ಬಂದಮೇಲೆ ಇವರಿಗೆ ಅದು ಎಷ್ಟು ಬರುತ್ತೋ ನೋಡಿಬಿಟ್ಟು ಆ ಕಾಂಗ್ರೆಸ್ ಕಾಲನ್ನ ರಿಮೂವ್ ಮಾಡೋಕ್ಕೆ ನಾವು ಇವಾಗ ಹಾಸ್ಪಿಟ್ಲ್ ರಿಪೋರ್ಟ್ ಬಂದಮೇಲೆ ಅದು ಮಾಡಿಸ್ಬೇಕು ಅಂತ ನಮ್ಮ ಒಂದು ಯೋಜನೆ ಹಾಕೊಂಡಿದ್ವಿ. ಅದು ನಾವು ಮಾಡಿಕೊಡ್ತೀವಿ. ಇದು ಈ ಮುಖಾಂತರ ರಮೇಶ್ ಮುಖಾಂತರನೇ ನಮ್ಮ ಒಬ್ಬಳಿಗೆ 100 ಅಂಗವಿಕಲರನ್ನ ಈಗ ಒಬ್ರಿಗೆ ಕೊಟ್ಟು ಒಬ್ರಿಗೆ ಬಿಟ್ಟರೆ ತಪ್ಪಾಗುತ್ತಂತ ನಾನು ಒಂದು ಯೋಚನೆ ಮಾಡಿ ಈಗ ಒಂದು 100 ಜನ ಪಟ್ಟಿ ಮಾಡಿಸಿದ್ವಿ. 100 ಜನದಾಗ ಇವತ್ತು 2 ಜನ ಸಾಂಕೇತಿಕ ಕೊಟ್ಟಿದ್ವಿ. ಉಳಿದಿದ್ದ ನಿಮ್ಮ ಮುಖಾಂತರನೇ ಈ ವೇಳೆಯಲ್ಲಿ ದಲಿತ ಕೂಲಿ ಮತ್ತು ಕಾರ್ಮಿಕರ ರಾಜ್ಯಾಧ್ಯಕ್ಷ ಗಂಗಭೈಲಪ್ಪ, ಗ್ರಾಮ ಪಂಚಾಯತಿ ಸದಸ್ಯ ಓಬಳಾಪುರದ ಶ್ರೀಧರ್, ತಾವರೆಕೆರೆ ರಮೇಶ್, ಜಿ ರಾಮಣ್ಣ, ಅನಿ ಇನ್ನಿತರರು ಪಾಲ್ಗೊಂಡಿದ್ದರು.
ತಗ್ಗಿಕ್ಕು ಪೆಸ್ಟಿದರ್ ಅಮೋಘ ಟಿವಿ ನೆಲಮಂಗಲ. ಅಭಿವೃದ್ಧಿಯಲ್ಲಿ ಅಧಿಕಾರಿಗಳಿಗೆ ಬದ್ಧತೆ ಇಲ್ಲದೇ ಇದ್ರೆ ಎಲ್ಲವೂ ಕೂಡ ಶೂನ್ಯವಾಗುತ್ತದೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸ್ಪಂದನೆ ಮಾಡದೇ ಇದ್ರೆ ಬಡವರು ಹಾಗೂ ನಿರ್ಗತಿಕರು ಎಲ್ಲಿಗೆ ಹೋಗಬೇಕು? ಹೀಗೆಂದು ಮೊದಲ ಬಾರಿಗೆ ಪಾವಗಡಕ್ಕೆ ಭೇಟಿ ನೀಡಿದ ಕೇಂದ್ರ ಸಚಿವ ಎ ನಾರಾಯಣ ಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಶನೀಶ್ವರ ದೇವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ತದನಂತರ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿ ನಂತರ ಅಂಬೇಡ್ಕರ್ ವೃತ್ತದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಕಾರ್ಯಕ್ರಮಕ್ಕೆ ಭೇಟಿ ನೀಡಿದರು. ಅವರು ಗುರುವಾರ ಪಟ್ಟಣದ ಬೆಸ್ಕಾಂನ ನೂತನ ಕಚೇರಿ ಶಂಕುಸ್ಥಾಪನೆ ನೆರವೇರಿಸಿ ನಂತರ ಸೋಲಾರ ವಿಶೇಷ ನಿಧಿಯ ಮತ್ತು ಇಲಾಖೆಗಳ ಯೋಜನೆಗಳ ಅಡಿಯಲ್ಲಿ ಹಮ್ಮಿಕೊಂಡಿದ್ದ ಸುಮಾರು 4 ಕೋಟಿ ವೆಚ್ಚ ಶಾಲಾ ಕೊಠಡಿ ರಸ್ತೆ ಹಾಗೂ ಸಮುದಾಯ ಭವನಗಳ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ನಾನು ಅಪ್ಪಟ ಸಮಾಜ ಸೇವಕ, ಬಳಿಕ ರಾಜಕಾರಣಿ ಹೌದು. ಸರ್ಕಾರದಲ್ಲಿರುವ ಸಾರ್ವಜನಿಕರ ಹಣ ದುರುಪಯೋಗವಾಗಲು ಬಿಡುವುದಿಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಮನೆಬಾಗಿಲಿಗೆ ತಲುಪಿಸುವ ಮೂಲಕ ರೈತರು ಹಾಗೂ ನಿರಾಶ್ರಿತರನ್ನ ಮೇಲೆತ್ತುವ ಕೆಲಸವಾಗಬೇಕು ಎಂದು ಕೇಂದ್ರ ಸಚಿವ ಎ ನಾರಾಯಣ ಸ್ವಾಮಿ ತಿಳಿಸಿದರು. ಈ ದೇಶದ ಹಿಂದುಳಿದಿರತಕ್ಕಂತಹ ಪ್ರದೇಶಗಳಲ್ಲಿ ವಿನಿಯೋಗ ಮಾಡಬೇಕು. ವಿಶೇಷವಾಗಿ ಶಾಲೆಗಳಿರ್ಬೋದು, ಶೌಚಾಲಯ ಇರ್ಬೋದು, ಬಹುತೇಕ ಯಾವ್ದು ಹಿಂದುಳಿದಿದೆ ಹೆಚ್ಚು ಪ್ರಾಮುಖ್ಯತೆಯನ್ನು ಯಾವ್ದು ಕೊಡಬೇಕು, ಅದಕ್ಕೆ ನೀವು ವೆಚ್ಚ ಮಾಡೋದ್ರಿಂದ 2% ವಿನಾಯಿತಿ ಕೊಟ್ಟರು ಅಂತೇಳಿ ಸರ್ಕಾರದಲ್ಲಿ ಒಂದು ಆದೇಶ ಮಾಡಿ ಕೊಟ್ಟ ನಂತರ ನಮ್ಮ ಅಪ್ಪಂದೆಲ್ಲ ದುಡ್ಡದು ಸಮಾಜ ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ಅದನ್ನು ದುರುಪಯೋಗ ಮಾಡೋದಕ್ಕೆ ಬಿಡೋದಿಲ್ಲ. ನಂತರ ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಸಚಿವರಾದ ಮಾಧುಸ್ವಾಮಿ ಹಾಗೆಯೇ ಸ್ಥಳೀಯ ಶಾಸಕರಾದ ವೆಂಕಟರಮಣಪ್ಪ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಮೆರವಣಿಗೆ ವೇಳೆ ರಸ್ತೆಯ ಮಧ್ಯದಲ್ಲಿಯೇ ಸಚಿವರಿಗೆ ಅಂಬೇಡ್ಕರ್ ಭವನದಲ್ಲಿ ದಲಿತ ಸಮುದಾಯದಿಂದ ಸನ್ಮಾನ ಮಾಡಲು ಭೇಟಿ ನೀಡಿ ಎಂದು ದಲಿತ ಸಂಘಟನೆಗಳ ಮುಖಂಡರ ಮಾತಿಗೆ ಸ್ಪಂದಿಸಿದ ಸಚಿವರು, ಇಡೀ ದಿನ ಅಂಬೇಡ್ಕರ್ ಭವನದ ಮುಂದೆ ಕಾದು ಕುಳಿತಿದ್ದ ದಲಿತ ಮುಖಂಡರು ನಂತರ ಸಂಜೆ 5 ಸಮಯಕ್ಕೆ ಬಂದು ಸನ್ಮಾನ ಮಾಡಿಸಿಕೊಂಡ ಸಚಿವ ಎ ನಾರಾಯಣಸ್ವಾಮಿ, ನಾನು ಮಂತ್ರಿ ಆದಾಗಲೂ ನಾನು ಜಾರಿ ಬರಬೇಕಂತ ಇದ್ದೆ. ನಾನು ಹಾಗಂತೇಳಿ ಸದಾಶಿವ ಜಸ್ಟಿಸ್ ಸದಾಶಿವ ಅವರು ಯಾರು ಪರ್ಮಿಟ್ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಯಾರಿಗೂ ಗೊತ್ತಿರಲಿಲ್ಲ. ನಾನು ಮಂತ್ರಿ ಯಾಕಂದರೆ ಜಸ್ಟಿಸ್ ಮೇಲೆ ಜಡ್ಜಿ ಮೇಲೆ ಯಾರೂ ಒತ್ತಡ ಹಾಕೋದಿಲ್ಲ. ಯಾವ ಸರ್ಕಾರ ನಿಮಗೆ ಬರೀ ಅಂತ ಬರ್ಸೋದಿಲ್ಲ. ಅಚಾನಕ್ಕಾಗಿ ನಾವು ಮಾಡಿದ್ದಲ್ಲ ಒಂದು ಸದಾಶಿವ ಆಯೋಗ, ಕಾಂಗ್ರೆಸ್ ಅವರೇ ಮಾಡಿದ್ದೀವಿ. ಅದೇ ನಾವು ದುಡ್ಡು ಕೊಟ್ವಿ, ನಮ್ಮ ಯಡಿಯೂರಪ್ಪನವ್ರು ದುಡ್ಡು ಕೊಟ್ವಿ, ಅದು ನಾವು ಕೋಟಿಯನ್ನು ಕೊಟ್ಟು ಅದು ಹೇಳೋದು ಬೇಡ. ನಿಮ್ಗೆ ಅವಮಾನ ಆಗೋದು ಬೇಡ, ನನಗೆ ಅವಮಾನ ಆಗೋದು ಒಂದೇ. ಅದನ್ನ ದಯವಿಟ್ಟು ಯಾರು ಏನು ಅನ್ಕೋ ಅನ್ಯತೆ ಭಾವಿಸ್ಬೇಕು. ಆದರೆ ಅದಾದಮೇಲೆ ಇಷ್ಟು ಜನ ಇದರಲ್ಲಿ 70-80% ನಮ್ಮವರು ಇದ್ದಾರೆ. ನಮ್ಮ ಸ್ವಾಭಿಮಾನವನ್ನು ತೋರಿಸ್ಕೊಂಡು ನಾವು ಒಂದಾಗಿದ್ದೀವಿ, ಒಟ್ಟಾಗಿದ್ದೀವಿ, ಒಬ್ಬರ ಮೇಲೆ ಒಬ್ಬರು ವಿಶ್ವಾಸದಿಂದ ಇದ್ದೀವಿ, ಆತ್ಮೀಯತೆಯಿಂದ ಯಾವುದೇ ಒಂದು ಕರೆ ಕೊಟ್ಟಕ್ಕೆ ಎಲ್ಲರೂ ಕಡೆ ಸೇರ್ತೀವಿ, ನಮ್ಮಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲದ ತೋರಿಸ್ಕೊಳ್ಳೋ ಸಿಕ್ಕಾದ್ರು ಇರಬೇಕು. ಅದಿಲ್ಲ ಅಂತೇಳಿ ನನಗೆ ನನ್ನ ಕಾರ್ಯಕರ್ತರಿಗೆ ನನ್ನ ಸಮಾಜಕ್ಕೆ ಹೇಳುವಂಥ ಧೈರ್ಯ ಇದೆ. ಗಟ್ಟಿಯಾಗಿ ಹೇಳ್ತೀನಿ, ಹಿಂಜರಿ ಕೇಳಿ ನನ್ನ ಕಾರ್ಯಕರ್ತರಿಗೂ ಗಟ್ಟಿಯಾಗಿ ಹೇಳ್ತೀನಿ. ಯಾಕಂದ್ರೆ ನಾನು ಕಲಿಸ್ತಾವ್ರು ಅವರು ಇಲ್ಲಿ ತಂದು ಕುಣಿಸಿರೋರು. ನನ್ನ ಸಮಾಜಕ್ಕೆ ಹೇಳೋದಕ್ಕೂ ನನ್ನ ಧೈರ್ಯ ಇದೆ, ಭಯ ಪಡೋದಿಲ್ಲ. ಅದಕ್ಕೆ ಹೇಳಿದ್ದೀನಿ ಬರಲಿಲ್ಲ ಅಂತ ಹೇಳಿದ್ರೆ ಯಾವುದೇ ಸಮಾಜದ ಮುಖಂಡ ಯಾವುದೇ ವರ್ಗ ವರ್ಗ ಇಟ್ಕೊಂಡು ಆ ಸಮಾಜದವರು ಆ ವ್ಯಕ್ತಿಯನ್ನು ಕಾರ್ಯಕರ್ತರನ್ನ ಅವ್ರು ಬೆಳೆಸಿದಂಥ ಕಾರ್ಯಕರ್ತರನ್ನ ಇಡೀ ಸಮಾಜಕ್ಕೆ ಗೊತ್ತಾಗೋ ರೀತಿಯಲ್ಲಿ ಸ್ವಾಗತವನ್ನು ಮಾಡ್ತಾರೆ.
ಶಕ್ತಿ ಇದೆ ಅಂತ ತೋರಿಸ್ಕೊಡ್ತಾರೆ. ಶಕ್ತಿ ಹೀನರ ಸ್ಥಿತಿಯಲ್ಲಿ ನಾವು ಇರಬಾರ್ದು ಅಂತ ನಾನು ತಿಳಿಸ್ತಾರೆ ಮಾಡ್ತೀನಿ. ಅದಕ್ಕೆ ನಾವು ಸಾರಿ ಕೇಳೋದಿಲ್ಲ. ಯಾವುದೇ ಸಮಾಜಕ್ಕೆ ಗೌರವ ಬರಬೇಕು, ಯಾವುದೇ ಸಂಘಟನೆಗೆ ಗೌರವ ಕೊಡಬೇಕು. ಅವ್ರ ಸಂಘಟನೆ ಶಕ್ತಿಯುತವಾಗಿದೆ. ಆ ಶಕ್ತಿ ಬಲಿಷ್ಠತೆ ಯಾರ ಮೇಲೆ ಯುದ್ಧ ಮಾಡಬೇಕಲ್ಲ. ಇನ್ನು ಇತಿಹಾಸದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಕಚೇರಿಗೆ ಕೇಂದ್ರ ಹಾಗೂ ರಾಜ್ಯ ಸಚಿವರು ಭೇಟಿ ನೀಡಿ ಕಾರ್ಯಕರ್ತರ ಬಳಿ ಸಮಸ್ಯೆಗಳನ್ನ ವಿಚಾರಣೆ ಮಾಡಿದ್ದು ವಿಶೇಷವಾಗಿತ್ತು. ನಂತರ ಕುರುಬ ಸಮುದಾಯದ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ, ಕುರುಬ ಸಮುದಾಯ ಮುಖಂಡರಿಂದ ಸನ್ಮಾನ ಸ್ವೀಕರಿಸಿ ಪೂರ್ಣ ಕಟ್ಟಡಕ್ಕೆ ಅನುದಾನ ವ್ಯವಸ್ಥೆ ಮಾಡಿ ನಾನೇ ಬಂದು ಉದ್ಘಾಟನೆ ಮಾಡುತ್ತೇನೆ ಎಂದರು. ಇನ್ನು ಅಂಬೇಡ್ಕರ್ ಭವನದ ಮುಂದೆ ಅಲ್ಪಸಂಖ್ಯಾತರ ಯುವಕರಿಂದ ಹಮ್ಮಿಕೊಂಡಿದ್ದ ಸಸಿ ನೆಡುವ ಕಾರ್ಯವನ್ನು ಸಚಿವ ಎ ನಾರಾಯಣಸ್ವಾಮಿ ನಡೆಸಿಕೊಟ್ಟರು. ಇಮ್ರಾನ್ ಉಲ್ಲಾ, ಅಮೋಘ್ ಟಿವಿ, ಪಾವಗಡ. ಇದಿಷ್ಟೇ ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಎಲ್ಲರಿಗೂ ನೋಡ್ತಾರೆ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.